ಬಿ ಜೆ ಪಿ ಜೆ ಡಿ ಎಸ್ ಕತೆ ಇಷ್ಟ ಆದರೆ ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯ ಜಗಳ ಒಂದು ರೀತಿಯ ಕೋಲ್ಡ್ ವಾರ್ ನಡೀತಾ ಇದೆ ಶೀತಲ ಸಮರ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಈಗಾಗಲೇ ಡಿ ಕೆ ಶಿವಕುಮಾರ್ ಒಬ್ಬರು ಡಿ ಸಿ ಎಮ್ ಇದ್ದಾರೆ ಈ ನಡುವೆ ಮೂರು ಜನ ಡಿ ಸಿ ಎಮ್ ಮಾಡಬೇಕು ಅನ್ನೋ ಒಂದು ವಿಚಾರ ಏನಿದೆ ಸಚಿವ ಕೆ ಎನ್ ರಾಜಣ್ಣ ಅವರು ಅವರ ಮಾತುಗಳು ಈಗ ಸುಖಾಪಟೆ ಚರ್ಚೆಗೆ ಕಾರಣ ಆಗಿದ್ದಾವೆ ಇದರ ನಡುವೆ ಶಾಸಕ ಬಸವರಾಜ ರೆಡ್ಡಿ ಇದನ್ನು ಮೀರಿಸಿ ಹೊಸದಾಗಿ ಐದು ಉಪಮುಖ್ಯಮಂತ್ರಿಗಳು ಬೇಕು ಅಂತ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಒಟ್ಟು ಆರು ಡಿ ಸಿ ಎಂಗಳ ಪೈಕಿ ಡಿ ಕೆ ಶಿವಕುಮಾರ್ ಪ್ರಿನ್ಸಿಪಲ್ ಡಿ ಸಿ ಎಮ್ ಆಗಲಿ ಅನ್ನೋ ಸಲಹೆ ಅವರದ್ದು ಅಚ್ಚರಿ ಅಂದರೆ ಎಲ್ಲ ಹೆಚ್ಚುವರಿ ಡಿ ಸಿ ಎಮ್ಗಳ ಬೇಡಿಕೆ ಬಂದಿರುವುದು ಸಿ ಎಂ ಸಿದ್ದರಾಮಯ್ಯ ಅತ್ಯಾಪ್ತ ವಲಯದಿಂದ ಅನ್ನೋದು ವಿಶೇಷ ಈ ಹಿಂದೆ ಮೂವರು ಡಿ ಸಿ ಎಂ ಬೇಕಂತ ಕೆ ಎನ್ ರಾಜಣ್ಣ ಹೇಳಿದರು ಇದೀಗ ಈ ಬೇಡಿಕೆ ಮಂಡಿಸಿರುವ ಬಸವರಾಜ ರೆಡ್ಡಿ ಕೂಡ ಸಿದ್ದರಾಮಯ್ಯನವರು ಆಪ್ತರು ಇವರೆಲ್ಲರೂ ಸಿದ್ಧರಾಮಯ್ಯ ಅವರ ಮನದನ್ನ ಮನವ ಮನದ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಬರ್ತಾ ಇದೆ ಇಷ್ಟಕ್ಕೂ ಬಸವರಾಜ ರಾಯರೆಡ್ಡಿ ಆರೋಪ ಏನಪ್ಪಾ ಅಂದರೆ ಅವ್ರ ವಾದ ಏನಪ್ಪಾ ಅಂದರೆ ರಾಜ್ಯದಲ್ಲಿ ಮೂರಲ್ಲ ಐದು ಜನ ಹೆಚ್ಚು ಡಿ ಸಿ ಎಮ್ಗಳು ಬೇಕು ಈಗ ಅಂದರೆ ಒಟ್ಟು ಆರು ಜನ ಬೇಕು ಒಬ್ಬರು ಡಿ ಕೆ ಶಿವಕುಮಾರ್ ಇದ್ದಾರೆ ಇನ್ನೂ ಐದು ಜನ ಮಾಡಬೇಕು ಅಂತ ಡಿ ಕೆ ಶಿ ಜೊತೆ ಪ್ರಾದೇಶಿಕವಾರು ಹಾಗೂ ಜಿಲ್ಲಾವಾರು ಅವಕಾಶ ಕೊಡಬೇಕು ಲಿಂಗಾಯತರು ಮುಸ್ಲಿಮರು ದಲಿತ ಒಂದು ಮಹಿಳೆಗೆ ಅವಕಾಶ ಕೊಡಬೇಕು ಅನ್ನೋದು ಬಸವರಾಜ ರಾಯರೆಡ್ಡಿ ಅವರ ವಾದ ಡಿ ಸಿ ಎಮ್ ಆದರೆ ಲೋಕಸಭಾ ಚುನಾವಣೆಗೆ ಅನುಕೂಲ ಆಗುತ್ತೆ ಚುನಾವಣೆಯಲ್ಲಿ ಎಲ್ಲ ಸಮುದಾಯ ಕಾಂಗ್ರೆಸ್ ಬೆಂಬಲಿಸುತ್ತೆ ನಾನು ಡಿ ಸಿ ಎಂದ ಸೃಷ್ಟಿ ವಿಚಾರದಲ್ಲಿ ರಾಜಣ್ಣವರನ್ನು ಬೆಂಬಲಿಸ್ತೇನೆ ಅನ್ನೋದು ಬಸವರಾಜ್ ರಾಯರೆಡ್ಡಿ ಅವರ ಸ್ಪಷ್ಟ ಮಾತುಗಳು ದಿನೇ ದಿನೇ ರಾಜ್ಯದಲ್ಲಿ ಮೂವರು ಡಿ ಸಿ ಎಮ್ಗಳ ವಿಚಾರವಾಗಿ ಚರ್ಚೆ ಆಗ್ತಾ ನಾನು ಆಗಲೇ ಹೇಳಿದಂತೆ ಎಲ್ಲ ಮೂವರು ಡಿ ಸಿ ಎಮ್ಗಳು ಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು ಸಿ ಎಂ ಸಿದ್ದರಾಮಯ್ಯನವರ ಆಪ್ತರು ಡಿ ಕೆ ಶಿವಕುಮಾರನ್ನು ಕಟ್ಟಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋ ಒಂದು ಚರ್ಚೆ ಸೊ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಕೋಲ್ಡ್ ವಾರ್ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ನಡುವೆ ಆಗ್ತಾ ಇದೆ ಕಾಂಗ್ರೆಸ್ ಎಚ್ಚೆತ್ಕೊಳ್ಳ್ದೇ ಹೋದರೆ ಈ ಒಂದು ಡ್ಯಾಮೇಜನ್ನು ಕಂಟ್ರೋಲ್ ಮಾಡದೆ ಹೋದರೆ ಬಾಯಿಗೆ ಬಂದಂತೆ ಮಾತನಾಡೋಕ್ಕೆ ಬಿಟ್ಟರೆ ನಾಯಕರನ್ನು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಅದನ್ನು ನೆನಕೆಷ್ಟು ಮಾಡಿಕೊಳ್ಳುತ್ತೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ನಿನ್ನ ಮುಂದಿಸಿದ ಹೋಗೋಣ